ಸಮಿತಿ ಪಕ್ಷದ ಅಧ್ಯಕ್ಷ ಇವತ್ತು ಫೆಬ್ರವರಿ 14 2022 ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ಒಂದೂವರೆ ತಿಂಗಳಿನಿಂದ ಹತ್ರತ್ರ ಒಂದು ತಿಂಗಳು ಬಹುಶಃ ಜನವರಿ ಮೊದಲ ವಾರದಲ್ಲಿ ಅನ್ಸುತ್ತೆ ಯುವ ಐಪಿಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇರುವಂತಹ ಒಂದು ವರದಿ defile.in ವೆಬ್ಸೈಟ್ ಅಲ್ಲಿ ಪ್ರಕಟವಾಯಿತು ಅದಕ್ಕಿಂತ ಮೊದಲೇ ಒಂದು 2 ತಿಂಗಳು 3 ತಿಂಗಳು ಹಿಂದೇನೆ ನ್ಯೂಸ್ ಫಸ್ಟ್ ವೆಬ್ ಚಾನೆಲ್ ನಲ್ಲಿ ಇದೇ ಸುದ್ದಿ ಪ್ರಕಟವಾಗಿತ್ತು ಆದರೆ ಯಾವಾಗ ಕಳೆದ ತಿಂಗಳು ಜನವರಿಯಲ್ಲಿ defile.in ನಲ್ಲಿ ವಿಸ್ತೃತವಾದ ವರದಿ ಮತ್ತು ಕೆಲವೊಂದಷ್ಟು ಫಾಲೋ ಅಪ್ ಸ್ಟೋರಿಗಳು ಬರೋದಿಕ್ಕೆ ಶುರುವಾಯಿತು ಅತಿಬೆಲೆ ಭಾಗದಲ್ಲಿ ಒಬ್ಬ ಕ್ರಷರ್ ಉದ್ಯಮಿಯಿಂದ ಪೊಲೀಸರು ಸುಮಾರು 55 ಲಕ್ಷ ರೂಪಾಯಿ ತನಕ ಸುಲಿಗೆ ಮಾಡಿದ್ದಾರೆ ಅನ್ನುವಂತಹ ಒಂದು ವರದಿ ಏನು ಬಂತು ಆವತ್ತಿನಿಂದ ಒಂದು ಒಂದು ರೀತಿಯಲ್ಲಿ ಸಂಚಲನಾತ್ಮಕವಾದಂತಹ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಬಂದವು ಆ ಈ ಪ್ರಕರಣದಲ್ಲಿ ಮಂಜುನಾಥ್ ಎನ್ನುವಂತಹ ಒಬ್ಬ ಉದ್ಯಮಿ ಅವರ ಯಾರೋ ಹತ್ತಿರದ ಸ್ನೇಹಿತರಿಗೆ ಅಥವಾ ನೆಂಟರಿಗೋ ಅಥವಾ ಪರಿಚಿತರಿಗೆ ಸುಮಾರು 4-5 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿರ್ತಾರೆ ಆ ದುಡ್ಡು ಆ ಉದ್ಯಮದ ಯಾವುದೋ ಕಾರಣಕ್ಕಾಗಿ ಅವರಿಗೆ ವಾಪಸ್ ಆಗಿರೋದಿಲ್ಲ ಆ ಹಿನ್ನೆಲೆಯಲ್ಲಿ ಇವರು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಅವರು ಅತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ ಆ ದೂರು ಸರಿಯಾಗಿ ತನಿಖೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಅವರು ಡಿವೈಎಸ್ಪಿ ಆ ಭಾಗದ ಡಿವೈಎಸ್ಪಿ ಮತ್ತು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಇಲಾಖೆಯ ಎಸ್ಪಿ ರವಿ ಡಿ ಚನ್ನಣ್ಣ ಅವರ ತನಕ ದೂರು ತೆಗೆದುಕೊಂಡು ಹೋಗ್ತಾರೆ ಅದರಲ್ಲಿ ಇವರಿಗೆ ಯಾರಿಗೆ ಮುಖ್ಯವಾಗಿ ರವಿ ಡಿ ಚನ್ನಣ್ಣ ಅವರಿಗೂ ಸಹ 25 ಲಕ್ಷ ರೂಪಾಯಿ ಲಂಚ ಕೊಡಲಾಗಿದೆ ಅನ್ನುವಂತ ಆರೋಪವನ್ನ ಅವರು ತದನಂತರದಲ್ಲಿ ಮಾಡ್ತಾರೆ ಮತ್ತು ಆ ಸಂದರ್ಭದಲ್ಲಿ ರವಿ ಡಿ ಚನ್ನಣ್ಣ ಅವರ ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದಂತ ಟಿ ಶ್ರೀನಿವಾಸ್ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನೊಬ್ಬರು ಶ್ರೀಮತಿ ಶುಭಾ ಎಎಸ್ಐ ಮತ್ತು ಶ್ರೀಮತಿ ಕೆಜಿ ಅನಿತಾ ಇವರು ಸಹ ಎಎಸ್ಐ ಈ ಮೂರು ಜನರು ಸಹ ಆ ಸಂದರ್ಭದಲ್ಲಿ ಬಹುಶಃ ಡಿವೈಎಸ್ಪಿಗೂ ಇರಬಹುದು ಒಂದಷ್ಟು ದುಡ್ಡನ್ನ ಲಂಚವನ್ನ ಕೊಟ್ಟಿರ್ತಾರೆ ಅನ್ನುವಂಥದ್ದನ್ನ ಅವರು ಈ ವಿವಾದದ ಸಂದರ್ಭದಲ್ಲಿ ಹೇಳ್ತಾರೆ ಬಹಳ ಮುಖ್ಯವಾಗಿ ಇದು ವಿವಾದ ಹೊರಗೆ ಬಂದಿದ್ದು ಹೇಗೆ ಅಂದ್ರೆ ಈ ಮಂಜುನಾಥ್ ಎನ್ನುವಂತಹ ವ್ಯಕ್ತಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ತನಗಾಗಿರುವಂತಹ ಅನ್ಯಾಯ ಮತ್ತು ಪೊಲೀಸರಿಂದ ತನಗಾಗಿರಬಹುದಾದಂತಹ ಮೋಸ ಮತ್ತು ಸುಲಿಗೆಯ ವಿಚಾರವಾಗಿ ಒಂದು ಪತ್ರ ಬರೀತಾರೆ ಅದನ್ನ ಪೊಲೀಸ್ ಇಲಾಖೆಯಲ್ಲಿ ಅವರು ಚೀಫ್ ಸೆಕ್ರೆಟರಿ ಪೊಲೀಸ್ ಇಲಾಖೆಗೆ ವರ್ಗಾಯಿಸ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಇದರ ತನಿಖೆ ನಡೆಯೋದಿಕ್ಕೆ ಶುರುವಾಗುತ್ತೆ ಆದರೆ ಆ ಪತ್ರದ ಆಧಾರದ ಮೇಲೆ ಯಾವಾಗ defile.in ವೆಬ್ಸೈಟ್ ಅಲ್ಲಿ ವರದಿ ಪ್ರಕಟವಾಗುತ್ತೋ ಅದಾದ ನಂತರ ಹಲವಾರು ಕಾರಣಗಳಿಂದಾಗಿ ಈ ಪ್ರಕರಣ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚಿತವಾಗಿ ವೈರಲ್ ಆಗಿ ಪ್ರಸಾರವಾಗ್ತಾ ಇರುತ್ತೆ ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ರವಿ ಡಿ ಚನ್ನಣ್ಣವರ್ ಒಬ್ಬ ಯುವ ಪೊಲೀಸ್ ಅಧಿಕಾರಿ ಕಳೆದ 7-8 ವರ್ಷಗಳಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನನಗೆ ಗೊತ್ತಿರುವ ಹಾಗೆ ಹಾಸನ ಶಿವಮೊಗ್ಗ ಮೈಸೂರು ಸೇರಿದಂತೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಇಲ್ಲೆಲ್ಲೋ ಕಡೆ ಕೆಲಸ ಮಾಡಿದ್ದಂಥವ್ರು ಅವರು ತಮ್ಮ ಕರ್ತವ್ಯ ದಕ್ಷತೆ ಅಥವಾ ಪಾರದರ್ಶಕತೆ ಕಾರಣಕ್ಕಿಂತ ಮುಖ್ಯವಾಗಿ ಅವರು ಯಾವೆಲ್ಲ ಕೇಸ್ಗಳನ್ನ ಹೊರಗೆಳೆದಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಒಬ್ಬ ಸ್ಪಷ್ಟವಾಗಿ ಸ್ಫೂರ್ತಿದಾಯಕವಾಗಿ ಕನ್ನಡ ಮಾತನಾಡಬಲ್ಲಂತಹ ಕನ್ನಡಿಗರೇ ಆಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಯುವಕರಿಗೆ ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನ ಆದರ್ಶಗಳನ್ನ ಉನ್ನತ ವಿಚಾರಗಳನ್ನ ತಿಳಿಸ್ತಾ ಹೋಗಿ ಸಾರ್ವಜನಿಕರಿಗೆ ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಒಂದು ಭವಿಷ್ಯದ ಬಗ್ಗೆ ಒಂದು ಸ್ಫೂರ್ತಿ ಮತ್ತು ಕನಸನ್ನು ತುಂಬಿದ ಕಾರಣಕ್ಕಾಗಿ ರಾಜ್ಯದಲ್ಲಿ ಮನೆ ಮಾತಾದವರು ಸೆಲೆಬ್ರಿಟಿ ಆದಂತವರು ಹಾಗಾಗಿ ಅವರ ಮೇಲೆಯೇ ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ ಅಂದಾಗ ಅವರನ್ನ ಒಂದು ಆದರ್ಶವಾಗಿ ಇಟ್ಟುಕೊಂಡಿದ್ದಂತಹ ಯುವ ಸಮುದಾಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಗಾಬರಿಯಾಗಿದ್ದು ಮತ್ತು ಅಪನಂಬಿಕೆ ಸಂಶಯಗಳು ಹುಟ್ಟಿದ್ದು ಸಹಜ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾದಂತಹ ಅವರು ಮಾಡಿದ್ದಾರೆ ಅಂತ ಹೇಳಲಾದಂತಹ ಆರೋಪಗಳಿಗೆ ಪುಷ್ಟಿ ಕೊಡುವಂತಹ ಹಲವಾರು ವರದಿಗಳು defile.in ವೆಬ್ಸೈಟ್ ಅಲ್ಲಿ ತದನಂತರದಲ್ಲಿ ಪ್ರಕಟವಾಗುತ್ತೆ ಅದೇ ಸಂದರ್ಭದಲ್ಲಿ ಜಗದೀಶ್ ಕೆ ಎನ್ ಮಹದೇವ್ ಎನ್ನುವಂತಹ ಬೆಂಗಳೂರಿನ ಒಬ್ಬ ವಕೀಲರು ಅವರು ಈ ವಿಚಾರವನ್ನ ತೆಗೆದುಕೊಂಡು ಹಲವಾರು ಸಂದರ್ಭಗಳಲ್ಲಿ ಲೈವ್ ಮಾಡ್ತಾರೆ ಲೈವ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ರವಿ ಡಿ ಚನ್ನಣ್ಣವರ್ ಮತ್ತು ಅವರ ಕುಟುಂಬಸ್ಥರಿಗೆ ಸೇರಿದಂತಹ ಹಲವಾರು ಆಸ್ತಿಗಳ ದಾಖಲೆಗಳು ಅವರಿಗೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಅದನ್ನ ಅವರು ಜಗದೀಶ್ ಕೆ ಎನ್ ಅನ್ನುವಂತಹ ವಕೀಲರು ಅವರ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಅದರ ಬಗ್ಗೆ ನಿರಂತರವಾಗಿ ಲೈವ್ ಮಾಡ್ತಾ ಇರ್ತಾರೆ ಅದು ಒಂದು ರೀತಿಯಲ್ಲಿ ಪರ ಮತ್ತು ವಿರೋಧ ಅನ್ನುವಂತಹ ಒಂದು ವಾತಾವರಣವನ್ನ ರವಿ ಡಿ ಚನ್ನಣ್ಣನವರ್ ಪರವಾಗಿ ಮತ್ತು ಅವರ ವಿರುದ್ಧವಾಗಿ ಅವರು ಭ್ರಷ್ಟರೇ ಅನ್ನುವಂತಹ ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಿಕ್ಕೆ ಶುರುವಾಗುತ್ತೆ ಯಾವಾಗ ಇದು ವೈರಲ್ ಆಗುತ್ತೋ ಆವಾಗ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು ಕೇಂದ್ರ ವಲಯದ
ಪೊಲೀಸ್ ಮಹಾನಿರೀಕ್ಷಕರು, ಬಹುಶಃ ಅದೇನು ಐಜಿಪಿನೋ ಡಿಜಿಪಿನೋ ಅನ್ಸುತ್ತೆ ಅದರದ್ದು ಕನ್ನಡ. ಇಂಗ್ಲಿಷ್ ಅಲ್ಲಿ ಮಹಾನಿರೀಕ್ಷಕರು ಅಂದ್ರೆ ಐಜಿಪಿ ಇರಬೇಕು. ಅವರು ಎಂ ಚಂದ್ರಶೇಖರ್ ಅವರಿಗೆ ಈ ವಿಚಾರವಾಗಿ ತನಿಖೆ ಮಾಡೋದಕ್ಕೆ ಇಲಾಖೆ ಆದೇಶ ಮಾಡುತ್ತೆ. ಅವರು ತನಿಖೆ ಮಾಡಿ ರವಿ ಡಿ ಚನ್ನಣ್ಣನವರ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅಂದ್ರೆ ಅವರು ಲಂಚವನ್ನ ಪಡೆದಿಲ್ಲ, ಆದರೆ ರವಿ ಡಿ ಚನ್ನಣ್ಣನವರ ಕೆಳಗಡೆ ಕೆಲಸ ಮಾಡಿದಂತಹ ಟಿ ಶ್ರೀನಿವಾಸ್, ಈಗ ಅವರು ಇಲ್ಲಿಯ ತನಕ ಮೊನ್ನೆ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ತನಕ ಬೆಂಗಳೂರಿನ ವಿಜಯಪುರ ಸರ್ಕಲ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಶ್ರೀಮತಿ ಶುಭಾ ಅವರು ಎಎಸ್ಐ ಹೊಸಹಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ಆಗಿದ್ರು, ಮತ್ತು ಶ್ರೀಮತಿ ಕೆಜಿ ಅನಿತಾ ಅವರು ಹೆಬ್ಗೋಡಿ ಪೊಲೀಸ್ ಠಾಣೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಇವರೆಲ್ಲರೂ ಹಿಂದೆ ಟಿ ಶ್ರೀನಿವಾಸ್ ಮತ್ತೆ ಟಿ ಶ್ರೀನಿವಾಸ್ ಪಿಐ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಡಿಸಿ ಪಿಬಿ ಡಿಪಿಒದಲ್ಲಿ, ಮತ್ತೆ ಶ್ರೀಮತಿ ಶುಭಾ ಅವರು ಸಹ ಡಿಸಿಐಬಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗೇನೆ ಶ್ರೀಮತಿ ಕೆಜಿ ಅನಿತಾ ಅವರು ಸಹ ಹಿಂದೆ ಡಿಸಿಐಬಿ ಪೊಲೀಸ್ ಠಾಣೆ ಡಿಪಿಒ ಅಂದ್ರೆ ರವಿ ಡಿ ಚನ್ನಣ್ಣವರ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ರು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಇಲಾಖೆಯಲ್ಲಿ ಅಂತ ಹೇಳಬಹುದು. ಸೊ ಇದರಲ್ಲಿ ಒಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕು. ಐಜಿಪಿ ಚಂದ್ರಶೇಖರ್ ಅವರ ವರದಿಯಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ನಮೂದಿಸಲಾಗುತ್ತೆ. ಆಗಲೇ ಹೇಳಿದಾಗೆ ರವಿ ಡಿ ಚಂದ್ರಣ್ಣನವರ ಪಾತ್ರ ಅಥವಾ ಹಿರಿಯ ಅಧಿಕಾರಿಗಳ ಪಾತ್ರ ಇದರಲ್ಲಿಲ್ಲ. ಈ ಕೆಳಹಂತದ ಇಬ್ಬರು ಎಎಸ್ಐಗಳು, ಮಹಿಳಾ ಎಎಸ್ಐಗಳು ಮತ್ತು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇವರು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರು ವರದಿಯಲ್ಲಿ ತೀರ್ಮಾನಿಸ್ತಾರೆ ತನಿಖಾ ವಿಚಾರಣೆಯಲ್ಲಿ. ಅದಾದ ನಂತರ ಫೆಬ್ರವರಿ ಒಂದನೇ ತಾರೀಕು ಅಮಾನತು ಆದೇಶವನ್ನ ಹೊರಡಿಸ್ತಾರೆ. ಇದು ನೀವು ನೋಡಬಹುದು ಇಲ್ಲಿ ಅಮಾನತು ಆದೇಶ. ಅಮಾನತು ಆದೇಶದಲ್ಲಿ ಅದಕ್ಕೆ ಸ್ವತಃ ಯಾರು ಎಂ ಚಂದ್ರಶೇಖರ್ ಐಪಿಎಸ್ ಅವರು ಸಹಿ ಮಾಡಿದ್ದಾರೆ ಕಾಣಿಸುತ್ತಾ. ಈ ಅಮಾನತು ಆದೇಶದಲ್ಲಿ ಒಂದು ಬಹಳ ಪ್ರಮುಖವಾಗಿ ಇರುವಂತಹ ಒಂದು ಎರಡು ಪ್ಯಾರಾಗಳನ್ನ ನಾನು ಓದ್ತೀನಿ. ವಿಚಾರಣಾ ವರದಿಯನ್ನು, ಸಾಕ್ಷಿದಾರರ ಹೇಳಿಕೆಗಳನ್ನು ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ವಿಚಾರಣಾ ವರದಿಯಿಂದ ಈ ಹಿಂದೆ ಡಿಸಿಐಬಿ ಜಿಲ್ಲಾ ಪೊಲೀಸ್ ಕಚೇರಿ ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ಟಿ ಶ್ರೀನಿವಾಸ್ ಸಿಪಿಐ ವಿಜಯಪುರ ವೃತ್ತ ಮತ್ತು ಶ್ರೀಮತಿ ಶುಭಾ ಎಎಸ್ಐ ಹೊಸಹಳ್ಳಿ ಪೊಲೀಸ್ ಠಾಣೆ ಬೆಂಗಳೂರು ಜಿಲ್ಲೆ ಹಾಗೂ ಶ್ರೀಮತಿ ಕೆಜಿ ಅನಿತಾ ಎಎಸ್ಐ ಹೆಬ್ಗೋಡಿ ಪೊಲೀಸ್ ಠಾಣೆ ಬೆಂಗಳೂರು ಜಿಲ್ಲೆ ಆದ ನಿಮ್ಮಗಳ ವಿರುದ್ಧ ಈ ಕೆಳಕಂಡ ಆರೋಪಗಳು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತವೆ. ಏನು ಆರೋಪಗಳು ಅಂದರೆ ವಿಚಾರಣಾ ವರದಿಯಲ್ಲಿನ ಸಾಕ್ಷಿದಾರರ ಹೇಳಿಕೆಗಳು, ದಾಖಲಾತಿಗಳು ಹಾಗೂ ಅರ್ಜಿದಾರರು ಸಲ್ಲಿಸಿಕೊಂಡಿರುವ ಕಾಲ್ ರೆಕಾರ್ಡ್ಗಳ ಪರಿಶೀಲನೆಯಿಂದ ಶ್ರೀ ಟಿ ಶ್ರೀನಿವಾಸ್ ಸಿಪಿಐ ವಿಜಯಪುರ ವೃತ್ತ ರವರು ಮತ್ತು ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ಆರೋಪಿಸಿ ತಿಳಿಸಿರುವ ಅವಧಿಯಲ್ಲಿ ಪರಸ್ಪರ ನಿಕಟ ಸಂಪರ್ಕದಲ್ಲಿರುವುದು, ಅರ್ಜಿದಾರರು ಪೊಲೀಸ್ ಅಧೀಕ್ಷಕರು ಬೆಂಗಳೂರು ಜಿಲ್ಲೆಯವರಿಗೆ ನೀಡಿದ ದೂರು ಅರ್ಜಿಯನ್ನು ಪೊಲೀಸ್ ಅಧೀಕ್ಷಕರು ಸೂಕ್ತ ಕ್ರಮಕ್ಕಾಗಿ ಪಿಐ ಡಿಸಿಐಬಿ ರವರಿಗೆ ರವಾನಿಸಿದ್ದು, ಆದರೆ ಪಿಐ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಟಿ ಶ್ರೀನಿವಾಸ್ ರವರು ಎಎಸ್ಪಿ ಕಚೇರಿಯಿಂದ ತಮಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ ಅಂತ ಸುಳ್ಳು ಹೇಳುತ್ತಿರುವುದು, ಅರ್ಜಿದಾರರು ಅರ್ಜಿ ವಿಚಾರವಾಗಿ ಅತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುವ ದೂರಿನ ವಿಚಾರವಾಗಿ ಅರ್ಜಿದಾರರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಮಾತುಕತೆ ವಹಿಸಿರುವುದು ಕಂಡುಬರುತ್ತದೆ. ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ಡಿಸಿಐಬಿ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇತರೆ ಸಿಬ್ಬಂದಿಯ ವಿವರಗಳನ್ನು ಹೆಸರಿಸದೆ ಪಿಐ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ಸೂಚನೆಯಂತೆ ಎಎಸ್ಐ ಶ್ರೀಮತಿ ಶುಭಾ ಮತ್ತು ಎಎಸ್ಐ ಶ್ರೀಮತಿ ಕೆಜಿ ಅನಿತಾ ಅವರಿಗೆ ಹಣ ನೀಡಿದ್ದಾಗಿ ನಿರ್ದಿಷ್ಟವಾಗಿ ಅವರ ಹೆಸರನ್ನೇ ಪ್ರಸ್ತಾಪಿಸಿರುತ್ತಾರೆ. ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ಆರೋಪಿಸಿರುವಂತೆ ಟಿ ಶ್ರೀನಿವಾಸ್, ಶುಭಾ ಮತ್ತು ಅನಿತಾ ಈ ಇಬ್ಬರು ಎಎಸ್ಐ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅರ್ಜಿದಾರರ ಬೆಂಗಳೂರು ಜಿಲ್ಲೆ ಇವರ ಮುಖೇನ ಅರ್ಜಿದಾರರ ಕಡೆಯಿಂದ ರೂ 5 ಲಕ್ಷ ಹಣವನ್ನು ಅರ್ಜಿದಾರರಿಗೆ ದೂರು ಅರ್ಜಿ ವಿಚಾರದಲ್ಲಿ ಸಹಾಯ ಮಾಡುವುದಾಗಿ ಹೇಳಿ ನಂಬಿಸಿ ಹಣ ಪಡೆದಿರುವಂತೆ ಆದುದರಿಂದ ಈ ನಿಮ್ಮ ಮೂವರನ್ನು ಟಿ ಶ್ರೀನಿವಾಸ್, ಕೆಜಿ ಅನಿತಾ ಮತ್ತು ಶ್ರೀಮತಿ ಶುಭಾ ನೀವುಗಳು ಪೊಲೀಸ್ ಇಲಾಖೆಯಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದುಕೊಂಡು ಮೇಲ್ಕಂಡಂತೆ ಕರ್ತವ್ಯದಲ್ಲಿ ಲೋಪವೆಸಗಿರುವುದರ ಮೂಲಕ ನೀವು ನಿಮ್ಮ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿತನ ಮತ್ತು ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ. ಆದ್ದರಿಂದ ನಿಮ್ಮನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡಾವಳಿ ನಿಯಮಗಳು 1965-89 ನಿಯಮ 5 ಅಡಿಯಲ್ಲಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕರ್ತವ್ಯದಿಂದ ಅಮಾನತಿನಲ್ಲಿ ಇರಿಸಲಾಗಿದೆ. ಇದು ಮಿಕ್ಕಿದ್ದು ಇನ್ನೇನಿದೆ, ಅಮಾನತಿನ ಅವಧಿಯಲ್ಲಿ ನೀವು ಯಾರ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೋ ಹೀಗೆ ಅದು ಇದು ಅಂತ ಹಲವಾರು ವಿಚಾರಗಳಿದೆ. ಸೊ ಈಗ ಪೊಲೀಸು ಮಹಾನಿರ್ದೇಶಕರು, ಮಹಾನಿರೀಕ್ಷಕರು ಕೇಂದ್ರ ವಲಯ ಬೆಂಗಳೂರು ಇವರೇ ಹೇಳಿರುವಂತಹ ಅಮಾನತು ಆದೇಶದಲ್ಲಿ
ಬಹಳ ಸ್ಪಷ್ಟವಾಗಿ ಇಲ್ಲಿ 5 ಲಕ್ಷ ರೂಪಾಯಿಯನ್ನ ಅರ್ಜಿದಾರರಿಗೆ ಇವರು ಏನು ಅರ್ಜಿದಾರರಿಂದ ಪೊಲೀಸರು ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಮತ್ತು ದಾಖಲೆಯನ್ನ ಈಗ ಪೊಲೀಸ್ ಇಲಾಖೆ ತನಿಖೆಯಲ್ಲಿಯೇ ಆ ದಾಖಲೆ ಈಗಾಗಲೇ ಸಾಬೀತಾಗಿದೆ ಹಾಗಾಗಿ ಇದು ಕೇವಲ ಕರ್ತವ್ಯ ಲೋಪ ಅಷ್ಟೇ ಅಲ್ಲ ಪೊಲೀಸ್ ಇಲಾಖೆ ಇವರನ್ನ ಮೂವರನ್ನ ಸಸ್ಪೆನ್ಷನ್ ನಲ್ಲಿಟ್ಟು 2 ಅಥವಾ 3 ತಿಂಗಳ ನಂತರ ಮತ್ತೆ ಇವರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳೋದು ಸರಿಯಲ್ಲ ಹಾಗಾಗಿ ಈಗ ಇದೇನಾಗಬೇಕಾಗಿತ್ತು ಇಲ್ಲಿ ನ್ಯಾಚುರಲ್ ಕೋರ್ಸ್ ಆಫ್ ಜಸ್ಟಿಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಯ ಇವರ್ಯಾರು ಇಲಾಖೆಯವರು ಇದನ್ನ ಇದು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯ ಅಡಿಯಲ್ಲಿ ಬರುವಂತ ಅಕ್ರಮ ಭ್ರಷ್ಟಾಚಾರ ಹಾಗಾಗಿ ಇವರು ಎಸಿಬಿ ಯಲ್ಲಿ ಅವರೇ ದೂರು ದಾಖಲಿಸಬೇಕಾಗಿತ್ತು ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ವಿರುದ್ಧ ಸರ್ಕಾರಿ ಅಧಿಕಾರಿಗಳ ಮೇಲಧಿಕಾರಿಗಳೇ ಎಸಿಬಿ ಯಲ್ಲಿ ದೂರು ದಾಖಲಿಸಿದ್ದಾರೆ ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರ ಲಂಚ ಭ್ರಷ್ಟಾಚಾರದ ಪ್ರಕರಣ ಇಲ್ಲಿ ಕರ್ತವ್ಯ ಲೋಪ ಅಲ್ಲ ಇದು ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರ ದುಡ್ಡು ತೆಗೆದುಕೊಂಡು ಅವರಿಗೆ ಸಹಾಯ ಮಾಡೋದಿಕ್ಕೆ ಹೇಳಿರೋ ಏನು ಆಶ್ವಾಸನೆ ಕೊಟ್ಟಿರುವಂತಹದ್ದು ಅರ್ಜಿದಾರರಿಗೆ ಹಾಗಾಗಿ ಇಷ್ಟೊತ್ತಿಗೆ ಪೊಲೀಸ್ ಇಲಾಖೆ ಇದನ್ನ ಎಸಿಬಿಗೆ ವರ್ಗಾವಣೆ ಮಾಡಿ ಎಸಿಬಿಯಲ್ಲಿ ಇಷ್ಟೊತ್ತಿಗೆ ಎಫ್ಐಆರ್ ಆಗಬೇಕಾಗಿತ್ತು ಇದು ಕೇವಲ ಆಂತರಿಕವಾಗಿ ಇಲಾಖಾ ವಿಚಾರಣೆ ಆಗುವಂತಹ ಪ್ರಕರಣ ಅಲ್ಲವೇ ಅಲ್ಲ ಆದರೆ ದುರದೃಷ್ಟವಶಾತ್ ಈ ಹೊತ್ತಿಗೆ ಈ ಅಮಾನತು ಆದೇಶ ಆಗಿ 13-14 ದಿವಸ ಆಗಿದೆ ಈ ಹೊತ್ತಿನ ತನಕ ಈ ಪ್ರಕರಣವನ್ನ ಎಸಿಬಿಗೆ ವರ್ಗಾಯಿಸಿಲ್ಲ ಮತ್ತೆ ಎಸಿಬಿಯು ಸಹ ಸುಮೋಟೋ ಇದು ತುಂಬಾ ಒಂದು ರೀತಿಯಲ್ಲಿ ಬಹಳ ವೈರಲ್ ಆದಂತಹ ವಿಚಾರ ಆದರೆ ದುರದೃಷ್ಟವಶಾತ್ ಎಸಿಬಿಯು ಸಹ ಪೊಲೀಸ್ ಅಧಿಕಾರಿಗಳೇ ಇರುವಂತಹ ಸಂಸ್ಥೆ ಆಗಿರೋದ್ರಿಂದ ಪೊಲೀಸ್ ಅಧಿಕಾರಿಗಳು ಅದರಲ್ಲೂ ಇದರಲ್ಲಿ ಎಸ್ಪಿ ಐಪಿಎಸ್ ಆಫೀಸರ್ಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಆರೋಪ ಇರೋದ್ರಿಂದ ಅವರೂ ಸಹ ಇದನ್ನ ಸುಮೋಟೋ ದಾಖಲಿಸಿಕೊಳ್ಳೋದಿಕ್ಕೆ ಹೋಗಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಈ ಅಮಾನತು ಆದೇಶವನ್ನು ಇಟ್ಟುಕೊಂಡು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕೆಆರ್ಎಸ್ ಪಕ್ಷ ಇವತ್ತು ಬೆಂಗಳೂರಿನ ಭ್ರಷ್ಟಾಚಾರ ನಿಗ್ರಹ ದಳ ಹೆಚ್ಚುವರಿ ಪೊಲೀಸ್ ಆರಕ್ಷಕ ಮಹಾನಿರ್ದೇಶಕರು ಇವರಿಗೆ ನಾವು ದೂರು ನೀಡಲಾಗಿದೆ ಆ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಈ ಮೂವರು ಅಧಿಕಾರಿಗಳು ಯಾವ ಅಧಿಕಾರಿಗಳು 5 ಲಕ್ಷ ಲಂಚ ಪಡೆದಿದ್ದಾರೆ ಅಂತ ಐಜಿಪಿ ಆದಂತಹ ಎಂ ಚಂದ್ರಶೇಖರ್ ಅವರು ಅಮಾನತು ಆದೇಶದಲ್ಲಿ ತಿಳಿಸಿದ್ದಾರೋ ಅದೇ ಆಧಾರದ ಮೇಲೆ ಈಗ ನೀವು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯಡಿಯಲ್ಲಿ ಎಫ್ಐಆರ್ ಪ್ರಥಮ ಮಾಹಿತಿ ವರದಿ ದಾಖಲು ಮಾಡಿ ನೀವು ಕ್ರಮ ಜರುಗಿಸಬೇಕು ಅಂತೇಳಿ ಕರ್ನಾಟಕ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ವತಿಯಿಂದ ಇವತ್ತು ದೂರು ದಾಖಲಿಸಲಾಗಿದೆ ಆ ದೂರು ಇವತ್ತು ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನಯ್ಯ ಬಿಎಸ್ ಅವರು ಮತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಹಲವಾರು ಪದಾಧಿಕಾರಿಗಳು ಹೋಗಿ ಇವತ್ತು ಎಸಿಬಿಯಲ್ಲಿ ದೂರು ದಾಖಲಿಸಿದ್ದಾರೆ ಇದರಲ್ಲಿ ಸ್ವೀಕೃತಿ ಸಹ ಕೊಟ್ಟಿದ್ದಾರೆ ಸ್ವೀಕೃತಿಯಲ್ಲಿ ನೀವು ತಾವು ನೀಡಿದ ದೂರು ಅರ್ಜಿಯನ್ನು ಭ್ರಷ್ಟಾಚಾರ ನಿಗ್ರಹ ದಳ ಬೆಂಗಳೂರು ನಗರ ಠಾಣೆಯಲ್ಲಿ ಕಚೇರಿಯಲ್ಲಿ ಸ್ವೀಕರಿಸಲಾಗಿರುತ್ತದೆ ಸ್ವೀಕೃತಿ ಸಂಖ್ಯೆ 1182022 ಇದಾಗಿರುತ್ತೆ ಇದು ಬಹಳ ಮುಖ್ಯವಾದಂತಹ ಘಟ್ಟ ಏನಾಗ್ತಾ ಇತ್ತು ನಾವಿವತ್ತು ದೂರು ಕೊಡಲಿಲ್ಲ ಅಂದರೆ 2-3 ತಿಂಗಳು ಆದಮೇಲೆ ಈ ಅಧಿಕಾರಿಗಳು ಸಹಜವಾಗಿಯೇ ಮತ್ತೆ ಕೆಲಸಕ್ಕೆ ಬರ್ತಾರೆ ಮತ್ತು ಈ ಪ್ರಕರಣ ಶಾಶ್ವತವಾಗಿ ಮುಚ್ಚಿ ಹೋಗುತ್ತೆ ಇಲ್ಲಿ ಯಾವುದೇ ತರಹದ ಆರೋಪಕ್ಕೆ ಅಥವಾ ಸಾಬೀತಾಗಿರುವಂತಹ ಅಪರಾಧಕ್ಕೆ ಶಿಕ್ಷೆಯೇ ಇಲ್ಲ ಇದು ಇವತ್ತಿನ ಕರ್ನಾಟಕ ಪೊಲೀಸ್ ಇಲಾಖೆಯ ಸ್ಥಿತಿ ಹೀನಾಯ ಸ್ಥಿತಿ ಮತ್ತು ನಾಚಿಕೆಗೇಡಿನ ಸ್ಥಿತಿ ಇವರನ್ನ ನಿಜಕ್ಕೂ ನೇರವಾಗಿ ವಜಾ ಮಾಡಬೇಕಾಗಿರುವಂತಹ ಪ್ರಕರಣ ಡಿಸ್ಮಿಸ್ ಮಾಡಬೇಕಾಗಿರುವಂತಹ ಪ್ರಕರಣ 5 ಲಕ್ಷ ಲಂಚ ಈ ಒಬ್ಬ ಸಿಪಿಐ ಇಬ್ರು ಎಎಸ್ಐಗಳು ಪಡೆದಿರುವಂತಹದ್ದು ನೇರವಾಗಿ ಅವ್ರನ್ನ ಡಿಸ್ಮಿಸ್ ಮಾಡಿ ಮತ್ತೆ ಲಂಚ ತೆಗೆದುಕೊಂಡಿರೋದಕ್ಕೆ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಶಿಕ್ಷಾರ್ಹ ಅಪರಾಧ ಇರುತ್ತೋ ಜೈಲಿಗೆ ಕಳಿಸಬೇಕಾದಂತಹ ಪ್ರಕರಣ ಆದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ಎಷ್ಟು ಹೀನಾಯ ಮತ್ತು ದೈನೇಸಿ ಸ್ಥಿತಿ ಮುಟ್ಟಿದೆ ಅಂದರೆ ಅವರು ಅಂತಹ ಯಾವುದೇ ನ್ಯಾಯನ್ಯಾಯದ ಪರಿಜ್ಞಾನ ಇಲ್ಲದೆ ಕೇವಲ ಈಗ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾಗಿ ನಿಜಕ್ಕೂ ನ್ಯಾಯ ಆಗಬೇಕಾಗಿರೋದೇನು ಅಂದರೆ ಇವರ ಮೂವರು ಮೇಲೆಯೂ ಈಗ ತಕ್ಷಣದಲ್ಲಿ ದೂರು ದಾಖಲಾಗಬೇಕು ಎಫ್ಐಆರ್ ಆಗಬೇಕು ತನಿಖೆ ನಡೆಸಬೇಕು ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ತದನಂತರ ಕೋರ್ಟ್ನಲ್ಲಿ ಈ ಸಂಬಂಧವಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳಿದೆಯೋ ಅದನ್ನು ಪ್ರೆಸೆಂಟ್ ಮಾಡಿ ಈ ಆರೋಪಿಗಳಿಗೆ ಶಿಕ್ಷೆ ಆಗುವ ಹಾಗೆ ಮಾಡಬೇಕು ಅದು ಜೈಲ್ಗೂ ಹೋಗಬೇಕು ಮತ್ತು ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಇದು ಆಗಬೇಕಾಗಿರುವಂಥ ವಿಚಾರ ಆದರೆ ಇದು ಈ ರೂಟ್ ತೆಗೆದುಕೊಂಡ್ರೆ ಬಹುಶಃ ಐಪಿಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣವರ್ ಸೇರಿದಂತೆ ಇತರ ಯಾವೆಲ್ಲ ಹಿರಿಯ ಅಧಿಕಾರಿಗಳು ಇದ್ರೋ
ಅವರೂ ಸಹ ಕೋರ್ಟಿನ ಕಟಕಡೆಗೆ ಬರಬೇಕಾಗುತ್ತೆ, ನಿಲ್ಲಬೇಕಾಗುತ್ತೆ, ಸಾಕ್ಷಿ ಹೇಳಬೇಕಾಗುತ್ತೆ, ಅಥವಾ ಅವರ ಮೇಲಿರುವ ಆರೋಪವೂ ಸಾಬೀತಾಗಬಹುದು ಅನ್ನುವಂತ ಏಕೈಕ ಕಾರಣಕ್ಕಾಗಿ ಈ ಡಿ ಪೊಲೀಸ್ ಇಲಾಖೆ ಪಿತೂರಿ ಮಾಡಿ ಇಲ್ಲಿ ತನಕ ಇದನ್ನ ಎಸಿಬಿಯಲ್ಲಿ ದಾಖಲು ಮಾಡಿಲ್ಲ. ಈಗ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಎಸಿಬಿಯಲ್ಲಿ ಈಗ ದೂರು ದಾಖಲು ಮಾಡಿದೆ. ಅವರು ಮುಂದಕ್ಕೆ ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ. ಬಹಳ ಇಟ್ಸ್ ಅನ್ ಓಪನ್ ಅಂಡ್ ಶಟ್ ಕೇಸ್. ಇಲ್ಲಿ ಯಾವುದೇ ತರಹದ ಇತರ ಸಾಕ್ಷ್ಯಾಧಾರಗಳ ಅಗತ್ಯವೇ ಇಲ್ಲ. ಚಾರ್ಜ್ ಶೀಟ್ ರೆಡಿ ಮಾಡಬೇಕಾಗಿದೆ ಅಷ್ಟೇ. ಯಾವ ಎಂ ಚಂದ್ರಶೇಖರ್ ಡಿಜಿಪಿ ಸಾರಿ ಐಜಿಪಿ ಅವರು ಕೇಂದ್ರ ವಲಯ ಅವರು ವರದಿ ಕೊಟ್ಟಿದ್ದಾರೋ ಅಮಾನತು ಆದೇಶದಲ್ಲಿ ಆ ವರದಿಯನ್ನು ರೆಡಿ ಸಿದ್ಧ ಮಾಡೋದಕ್ಕೆ ಇದಕ್ಕೆ ಮೊದಲು ಶಿಸ್ತು ಕ್ರಮಕ್ಕೆ ಏನು ರೆಫರ್ ಮಾಡಿ ಯಾವ ತನಿಖಾ ವರದಿಯನ್ನು ಮಾಡಿದ್ದಾರೋ ಅಷ್ಟು ಕೊಟ್ಟರೆ ಸಾಕು, ದಟ್ ಈಸ್ ಸಫಿಷಿಯಂಟ್ ಎನಫ್ ಫಾರ್ ಎ ಚಾರ್ಜ್ ಶೀಟ್. ಸೊ ಆ ಹಿನ್ನೆಲೆಯಲ್ಲಿ ಇದು ಈ ಕೂಡಲೇ ಎಸಿಬಿ ಅವರು ಎಫ್ಐಆರ್ ಮಾಡಬೇಕು ಮತ್ತು ಚಾರ್ಜ್ ಶೀಟ್ ಸಲ್ಲಿಸಬೇಕು. ಅದಾದ ನಂತರ ಆದಷ್ಟು ಬೇಗ ಇವರಿಗೆ ಶಿಕ್ಷೆ ಆಗುವ ಹಾಗೆ ಮಾಡಬೇಕು. ಇದನ್ನು ಎಸಿಬಿ ಅವರು ಮಾಡಲಿಲ್ಲ ಅಂದರೆ ಇವತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇದರ ವಿಚಾರವಾಗಿ ತನ್ನೆಲ್ಲ ಆಪ್ಷನ್ಗಳನ್ನು ಓಪನ್ ಮಾಡಿಕೊಂಡಿಟ್ಕೊಂಡಿದೆ. ನಾವು ಯಾವ ನ್ಯಾಯಾಂಗದ ಯಾವುದೇ ಹಂತಕ್ಕಾದರೂ ಹೋಗಿ ಇವರು ಮಾಡಲಿಲ್ಲ ಅಂದರೆ ಅವರ ಕೈಯಲ್ಲಿ ನಾವು ಖಂಡಿತವಾಗಿ ಮಾಡಿಸೇ ಮಾಡಿಸ್ತೀವಿ. ಇದನ್ನು ಇದು ಏನು ತಾರ್ಕಿಕ ಅಂತ್ಯಕ್ಕೆ ಈ ಪ್ರಕರಣವನ್ನು ಕೊಂಡೊಯ್ಯುವ ದಿಕ್ಕಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮಾಡ್ತಿರುವಂತಹ ಒಂದು ಕೆಲಸ. ಬಂಧುಗಳೇ, ಕೊನೆಯದಾಗಿ ಇಷ್ಟನ್ನ ನಾ ಇವತ್ತು ಏನಾಗಿದೆ ಈ ವಿಚಾರವನ್ನು ಹೇಳ್ತಾ, ಬಹಳ ಜನ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ಹೋರಾಟಗಾರರನ್ನ ಬಹಳ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಇವ್ರ ಕೈಯಲ್ಲಿ ಮಂತ್ರದಂಡ ಆಗಿದೆ, ಇವ್ರು ಹೇಳಬೇಕಾದ್ರೂ ಮಾಡಬಹುದು, ರಾತ್ರೋರಾತ್ರಿ ಇವರು ಶಿಕ್ಷೆ ಕೊಡಿಸಬಹುದು ಅಂತ. ನಮ್ಮ ದೇಶದಲ್ಲಿ ಅದೃಷ್ಟವಶಾತ್ ನಮ್ಮ ಪೂರ್ವಿಕರ ಶ್ರಮ ತ್ಯಾಗ ಬಲಿದಾನದ ಕಾರಣಕ್ಕಾಗಿ ಇವತ್ತು ಒಂದು ಸಂವಿಧಾನ ಇದೆ, ವ್ಯವಸ್ಥೆ ಇದೆ. ಹಾಗಾಗಿ ಎಲ್ಲವೂ ಸಹ ಕಾನೂನಿನ ಪ್ರಕಾರವೇ ಹೋಗಬೇಕು. ತಪ್ಪಿತಸ್ಥರಿಗೂ ಸಹ ಕಾನೂನಿನ ಅಡಿಯಲ್ಲಿ ಅವರು ತಾವು ಏನು ಮಾಡಿದ್ದೀವಿ ಏನು ಮಾಡಿಲ್ಲ ಯಾವ ಕಾರಣಕ್ಕಾಗಿ ಮಾಡಿದ್ದೀವಿ ಅಂತ ಹೇಳಿಕೊಳ್ಳುವಂತಹ ಒಂದು ಅವಕಾಶ ಕೊಡಬೇಕು. ಮತ್ತು ತಪ್ಪಿತಸ್ಥರಿಗೂ ಆರೋಪಿಗಳಿಗೂ ಸಹ ಅವರು ಮಾಡಿದಂತಹ ತಪ್ಪಿಗಷ್ಟೇ ಶಿಕ್ಷೆ ಕೊಡಬೇಕೇ ಹೊರತು ಅದಕ್ಕೆ ಮೀರಿದಂತಹ ಶಿಕ್ಷೆಯನ್ನು ಕೊಡಬಾರದು. ಇದೊಂದು ರೀತಿಯಲ್ಲಿ ನ್ಯಾಯದ ತಕ್ಕಡಿ. ಆ ನ್ಯಾಯದ ತಕ್ಕಡಿಯನ್ನು ಎಲ್ಲಿ ತೂಗಬೇಕು ಅಲ್ಲಿ ತೂಗಬೇಕೇ ಹೊರತು ನಡು ರಸ್ತೆಯಲ್ಲಿ ಬಂದು ನಾವು ತಕ್ಕಡಿಯನ್ನು ಹಿಡಿದು ತೂಗಬಾರದು. ಅದು ತಪ್ಪಾಗುತ್ತೆ, ಅಕ್ರಮವಾಗುತ್ತೆ, ಅಧರ್ಮವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಸಂವಿಧಾನ ಇದೆ ಅನ್ನೋದಕ್ಕೆ ನಾವು ಸಂತೋಷ ಪಡಬೇಕು. ಆದರೆ ಅದೇ ಸಂದರ್ಭದಲ್ಲಿ ಜನರು ಸಹ ಈ ಹೋರಾಟಗಾರರು ಮಂತ್ರದ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೋರಾಟಗಾರರು ಇನ್ನೊಬ್ಬರು ಮಂತ್ರದಂಡವನ್ನ ಇಟ್ಕೊಂಡಿರಬೇಕು ಇಟ್ಕೊಂಡಿರ್ತಾರೆ ಅವರು ಅನ್ನೋದನ್ನ ಅಂದ್ಕೊಳ್ಬಾರ್ದು. ಮತ್ತೆ ಇವ್ರು ಹೋರಾಟ ಮಾಡಿದ್ರು ಏನಾಯ್ತು ಅನ್ನುವಂಥ ನಿರಾಶೆಗೂ ಹೋಗಬಾರ್ದು. ಯಾಕಂದ್ರೆ ಇಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮೂರೂ ಭ್ರಷ್ಟವಾಗಿರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ನ್ಯಾಯಾಂಗದಲ್ಲಿಯೂ ಸಹ ತನ್ನದೇ ಆದಂತಹ ಸಮಸ್ಯೆಗಳ ಕಾರಣಕ್ಕಾಗಿ ಆಂತರಿಕ ಸಮಸ್ಯೆಗಳು ಮತ್ತೆ ಒಟ್ಟಾರೆ ಸಮಾಜದ ಸಮಸ್ಯೆಗಳ ಕಾರಣಕ್ಕಾಗಿ ನ್ಯಾಯಾಂಗವೂ ಸಹ ನಿಧಾನಕ್ಕೆ ಚಲಿಸ್ತಾ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನ್ಯಾಯಾಂಗವೂ ಸಹ ನ್ಯಾಯ ಕೊಡೋದಿಕ್ಕೆ ಅಸಮರ್ಥವಾಗ್ತಾ ಇದೆ. ಅದಕ್ಕೆ ನ್ಯಾಯಾಂಗದಷ್ಟೇ ಲೋಪಗಳು ಕಾರಣವಲ್ಲ, ಒಟ್ಟಾರೆ ಸಮಾಜದ ಲೋಪಗಳು ಇವೆ. ಎಷ್ಟೋ ಸಲಕ್ಕೆ ಸಾಕ್ಷಿಗಳು ಹಾಸ್ಟೆಲ್ ಆಗ್ಬಿಡ್ತಾರೆ. ಸೊ ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ಏನು ಮಾಡಬಹುದು? ಸಾರ್ವಜನಿಕರು ಈ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು, ಒಂದು ಪ್ರಾಮಾಣಿಕವಾದ ಸಮಾಜವನ್ನು ಕಟ್ಕೊಳ್ಬೇಕು ಅಂತಿರುವಾಗ ಸಂಘಟಿತವಾಗಿ ಹೋರಾಟ ಮಾಡಬೇಕು, ಕಾನೂನಾತ್ಮಕವಾಗಿ ಅಹಿಂಸಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು. ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು, ಜಗದೀಶ್ ಕೆ ಎನ್ ಮಹದೇವ್ ಅನ್ನುವಂಥ ವಕೀಲರು ಈಗ ಅವರು ಜೈಲಿನಲ್ಲಿದ್ದಾರೆ. ನಿನ್ನೆ ಬೆಳಗ್ಗೆ ಬೆಳಗ್ಗೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಒಂದು ಏನು ಪ್ರಕರಣದ ಬಗ್ಗೆ ಹೇಳೋದಾದರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆರಂಭದಿಂದಲೂ ಬಹಳ ಶಿಸ್ತಿನಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇವೆರಡೂ ಸಹ ಒಂದು ಸಂಘಟನೆ ಒಂದು ಪಕ್ಷ, ನಾವು ಆರಂಭದಿಂದಲೂ ಸಂಘಟಿತವಾಗಿ ಶಿಸ್ತಿನಿಂದ ಕಾನೂನುಬದ್ಧವಾಗಿ ಮತ್ತು ಒಂದು ಸತತವಾಗಿ ನಿರಂತರವಾಗಿ ಈ ಕಾನೂನು ಪ್ರಕ್ರಿಯೆಗಳನ್ನು ಮಾಡಿಕೊಳ್ತಾ ಬರ್ತಾ ಇದ್ದೀವಿ. ಇದು ಖಂಡಿತವಾಗಿ ನಮಗೆ ಜಯವನ್ನು ತಂದುಕೊಡುತ್ತೆ. ಜನ ಇಂತಹ ಪ್ರಕ್ರಿಯೆ ಮೇಲೆ ವಿಶ್ವಾಸ ಬಿಡಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮನ್ನು ನೀವು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದನ್ನ ಬಹುಶಃ ನಾವು ಮಾಧ್ಯಮ ಮಿತ್ರರಿಗೂ ಕಳಿಸ್ತೀವಿ. ಇದನ್ನು ಅವರು ಈ ವಿಚಾರವಾಗಿ ಸುದ್ದಿ ಮಾಡಬೇಕು. ಮಾಧ್ಯಮವೂ ಸಹ ಈ ಒಂದು ಪ್ರಕರಣದಲ್ಲಿ ಬಹುತೇಕ ಇದರ ಸುತ್ತಮುತ್ತ ರವಿ ಡಿ ಚನ್ನಣ್ಣ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪದ ಪ್ರಕರಣದ ಸುತ್ತಮುತ್ತಲುಗಳಲ್ಲಿ ಬಹುತೇಕ ಮಾಧ್ಯಮಗಳು ಒಂದು ರೀತಿಯಲ್ಲಿ ವೃತ್ತಿಪರತೆಯ ಕೊರತೆಯನ್ನ ಅನುಭವಿಸ್ತಿವೆ. ಅವರು ಸಹ ಅದರಿಂದ ಬಿಡುಗಡೆಯಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಮತ್ತು ವೃತ್ತಿಪರವಾಗಿ ನಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆ ಆರ್.